ನಮಸ್ಕಾರ ಸ್ನೇಹಿತರೆ, ಭಾರ್ಗವಿ ಪಾತ್ರದಲ್ಲಿ ಮಿಂಚುತ್ತಿರುವ ರಂಗಭೂಮಿ ಕಲಾವಿದೆ ಪ್ರಿಯಾ ನೆಗೆಟಿವ್ ಸೇಡ್ ಆಯ್ಕೆ ಮಾಡಿದ್ದು ಯಾಕೆ? ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿರುವ ಲಕ್ಷಣ ಧಾರಾವಾಹಿಯಲ್ಲಿ ರಂಗಭೂಮಿ ಕಲಾವಿದೆ ಪ್ರಿಯಾ ಅಭಿನಯಿಸುತ್ತಿದ್ದಾರೆ. ನೆಗೆಟಿವ್ ಸೇಡ್ ಭಾರ್ಗವಿ ಪಾತ್ರ ವೀಕ್ಷಕರ ಗಮನ ಸೆಳೆದಿದೆ. CS ಚಂದ್ರಶೇಖರ್ ಸೋದರಿಯಾಗಿ ಭಾರ್ಗವಿ ಸೈಲೆಂಟ್ ಆಗಿರುತ್ತಾರೆ, ಆದರೆ ಲಕ್ಷಣ ಮಗಳು ಎಂದು ತಿಳಿಯುತ್ತಿದ್ದಂತೆ ವಿಲನ್ನಾಗಿ ಬದಲಾಗುತ್ತಾರೆ. ಸುಮಾರು 14 ವರ್ಷಗಳ ಕಾಲ ರಂಗಭೂಮಿಯಲ್ಲಿ ಪ್ರಿಯಾ ತೊಡಗಿಸಿಕೊಂಡಿದ್ದಾರೆ. ಕಿರುತೆರೆ ಲೋಕಕ್ಕೆ ಕಾಲಿಟ್ಟು 15 ವರ್ಷಗಳಾಗಿದೆ. ರಾಮ್ ರಾಮ್ ರೇ ಸಿನಿಮಾದಲ್ಲೂ ಅಭಿನಯಿಸಿದ್ದಾರೆ. ನಟನೆ ಮಾತ್ರವಲ್ಲ, ಒಂದಲ್ಲ ಎರಡಲ್ಲ ಚಿತ್ರಕ್ಕೆ ಕಾಸ್ಟ್ಯೂಮ್ ಡಿಸೈನರ್ ಆಗಿ ಕೆಲಸ ಮಾಡಿದ್ದಾರೆ. ಸಿನಿಮಾ ಧಾರಾವಾಹಿ ಮತ್ತು ಕಾಸ್ಟ್ಯೂಮ್ ಡಿಸೈನಿಂಗ್ ಬಿಟ್ಟು ರಂಗಭೂಮಿಯಲ್ಲಿ ಏಕ ವ್ಯಕ್ತಿ ನಾಟಕ ಮಾಡಬೇಕು ಅನ್ನುವ ಯೋಜನೆ ಕೂಡ ಹೊಂದಿದ್ದಾರೆ. ಹೀಗಾಗಿ ಮಹಿಳಾ ಪ್ರಧಾನ ಕಥೆಯುಳ್ಳ ಸ್ಕ್ರಿಪ್ಟ್ ಹುಡುಕಿದ್ದಾರಂತೆ. ಭಾರ್ಗವಿ ಪಾತ್ರದಿಂದ ಒಳ್ಳೆ ಒಳ್ಳೆ ಆಫರ್ಗಳು ಬರುತ್ತಿದೆ. ಒಂದು ಸಿನಿಮಾ ಮಾಡುವಾಗ ಒಂದು ಧಾರಾವಾಹಿಯಲ್ಲಿ ಮಾತ್ರ ನಟಿಸಲು ಸಾಧ್ಯ. ಜೀ ಕನ್ನಡ ಸತ್ಯ ಧಾರಾವಾಹಿಯಲ್ಲಿ ಒಂದು ಅತಿಥಿ ಪಾತ್ರ ನಿರ್ವಹಿಸಿದ್ದೇನೆ ಎಂದು ಪ್ರಿಯಾ ಹೇಳಿದ್ದಾರೆ. ನಮ್ಮ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲಿರುವ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಥ್ಯಾಂಕ್ ಯು.